ಇಳಕಲ್ ತಾಲೂಕಿನ ಹಿರೇಹೊತ್ತಗೇರಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ತಾಲೂಕು ದಂಡಾಧಿಕಾರಿಗಳಾದ ಬಸವರಾಜ್ ಬೆಳವಂಕಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಹಿರೇಹೊತ್ತಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮದ ಜನರು ಭಾಗವಹಿಸಿದರು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಒಬ್ಬೊಬ್ಬರಾಗಿ ಮನವಿ ನೀಡಿ ಸಮಸ್ಯೆಗೆ ಪರಿಹಾರ ನೀಡುವಂತೆ ಆಗ್ರಹಿಸಿದರು. ಮುಖ್ಯವಾಗಿ ಗೆರೆಹೊತ್ತಗೇರಿ ಇಂದ ಹಿರೇ ಸಿಂಗನಗುತ್ತಿ ರಸ್ತೆ ಮುಖ್ಯವಾಗಿ ರಸ್ತೆಯಾಗಿದ್ದು ಅದೇ ರೀತಿ ಹೊಲದ ರಸ್ತೆ ಕೂಡ ಆಗಿದೆ. ಇದರ ಕುರಿತು 15 ವರ್ಷಗಳಿಂದ ರೈತರು ಸಾರ್ವಜನಿಕರು ತೊಂದರೆಗೊಳಗಾಗುತ್ತಿದ್ದಾರೆ. ಈ ಸಮಸ್ಯೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬಗೆಹರಿಸಿಲ್ಲ. ರಾಶಿಯನ್ನ ತರಲು ಬಂಡಿಯನ್ನ ಹೊಡೆದುಕೊಂಡು ಹೋಗಲು ನಡೆದಾಡಲು ಕೂಡ ತೊಂದರೆಯಾಗಿದೆ. ಇದರ ಕುರಿತು ಸಾಕಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂತ ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತುರ್ತು ಸ್ಪಂದಿಸಬೇಕಾದಂತಹ ಕರ್ತವ್ಯ ಪ್ರಜ್ಞೆ ಮೆರೆಯುವುದು ಬಿಟ್ಟು ಸರ್ವೆ ಮಾಡೋಣ, ರಸ್ತೆಯನ್ನು ಸುಧಾರಿಸೋಣ ಅಂತ ಉತ್ತರವನ್ನ ನೀಡಿದ್ದಾರೆ. ಆದರೆ ಈ ಸಮಯ ಸುಗ್ಗಿಯ ಸಮಯ, ರೈತರು ಹೊಲಕ್ಕೆ ಹೋಗೋದಾದ್ರೂ ಹೇಗೆ ಎಂಬ ಪ್ರಶ್ನೆ ರೈತರದಾಗಿದ್ದು, ಇಂತಹ ಸಂದರ್ಭದಲ್ಲಿ ತುರ್ತು ಸ್ಪಂದಿಸಬೇಕಾದ ಅಧಿಕಾರಿಗಳು ಮುಂದೂಡುವುದು ಸಮಂಜಸವಲ್ಲ ಅಂತ ರೈತರ ಪ್ರಶ್ನೆಯಾಗಿದೆ. ಗ್ರಾಮಗಳ ಚರಂಡಿಗಳ ಸಮಸ್ಯೆ, ನೀರಿನ ಸಮಸ್ಯೆ, ಕಾಂಕ್ರೀಟ್ ಮಾಡುವ ಕುರಿತು ವಿದ್ಯುತ್ತಿನ ಸಮಸ್ಯೆ, ಎಂಆರ್ ಪ್ಲಾಂಟ್ನಲ್ಲಿ ಮೂಲಭೂತ ಸೌಲಭ್ಯಗಳ ಕುರಿತು, ಮಾಸಾಶನ ಕುರಿತು ಜನರು ಪ್ರಶ್ನೆಗಳನ್ನು ಕೇಳಿದರು. ಈ ಎಲ್ಲ ಪ್ರಶ್ನೆಗಳಿಗೆ ತಾಲೂಕು ದಂಡಾಧಿಕಾರಿಗಳಾದ ಬಸವರಾಜ್ ಬೆಳವಂಕಿ ಅವರೇ ಸಮಾಧಾನದಿಂದ ಉತ್ತರ ನೀಡಿದರು.